ಈರಣ್ಣಪ್ಪ 14 ವರ್ಷದಿಂದ 2024 ಕುಡಿಯೋ ನೀರಿಗೆ ಬೆಲೆ ತೀರ್ಕೆ ಆಗಿಲ್ಲ. ಬಿದ್ದಿಸಿ ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. 14 ವರ್ಷದಿಂದ 10 ವರ್ಷ ಆಗಿದೆ ರೈಸ್ ಮಾಡಿ ಬಿದ್ದಿಸಿ ನೀರು. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಈಗ ಪವರ್ ಬಿಲ್ ಅವರು ಜಾಸ್ತಿ ಮಾಡಿದ್ರು, ನಾವು ಬಂದ ಮೇಲೆ ಅದನ್ನ ತಿರ್ಗಾ ಮಾಡಿ ಮಧ್ಯೆ 1 ರೂಪಾಯಿ ನಾವು ತಿರ್ಗಾ ಅದನ್ನ ರಿಡ್ಯೂಸ್ ಮಾಡಿದ್ರು. ನಮ್ಮ ಕೆಆರ್ಸಿ ಚೇರ್ಮನ್ ಅದಕ್ಕೆ ಒಂದು ಗೈಡೆನ್ಸ್ ಮಾಡಿ ಇದೆಲ್ಲರನ್ನು ನೋಡಿ ಸ್ವಲ್ಪ ವಿಪರೀತ ಆಗ್ತಾ ಇದೆ. ಯಾಕೆಂದ್ರೆ ಬೇರೆ ಕಡೆಯಿಂದ ಬಂದ ಇನ್ವೆಸ್ಟರ್ಸ್ ಕೂಡ ಫ್ಯಾಕ್ಟರಿ ಮತ್ತೊಂದು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತದೆ ಅಂತ ಕಡಿಮೆ ಆಗಿದ್ದ ಯಾರು ಅದ್ರ ಬಗ್ಗೆ ಪ್ರಶಂಸನೆ ಹೇಳುವುದಿಲ್ಲ. ನೀವು ಜಾಸ್ತಿ ಆಗಿದ್ದು ಬಂತ ಬಗ್ಗೆ ಮಾತ್ರ ತಾವು ಮಾತಾಡ್ತಾ ಇದ್ದೀರಿ. ಈಗ 400 ರೂಪಾಯಿ ಇತ್ತು ಸಿಲಿಂಡರ್, 1000 ರೂಪಾಯಿ ಆಯ್ತು. ಅದ್ರ ಬಗ್ಗೆ ಬೇಕಾದಷ್ಟು ಹೋರಾಟ ಟಿಕೆಟ್ ಟಿಪ್ಪಣಿಗಳಾಯ್ತು. 70 ರೂಪಾಯಿ ಇದ್ದು 100 ರೂಪಾಯಿ ಏರ್ಸಿದ್ರು, 3 ರೂಪಾಯಿ ಅಷ್ಟು 30 ರೂಪಾಯಿ ಜಾಸ್ತಿ ಆಗಿದ್ದು ಬೇರೆನಾ, 3 ರೂಪಾಯಿ ಜಾಸ್ತಿ ಆಗಿದ್ದು ಲೆಕ್ಕ ಬೇರೆನಾ ಅನ್ನೋದನ್ನ ಆಲೋಚನೆ ಮಾಡಬೇಕು. ಸೊ ಕೃಷಿ ಯಂತ್ರೋಪಕರಣಕ್ಕೂ ಕೂಡ ಜಿಎಸ್ಟಿಗಳನ್ನ ಹಾಕಿದ್ದನ್ನ ನೀವೆಲ್ಲ ನೋಡಿದಿರಿ, ನೀವು ಕೂಡ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಿರಿ, ನೀವು ಬರೆದಿದ್ದೀರಿ. ಈಗ 102 ರೂಪಾಯಿ ಇದೆ ಪೆಟ್ರೋಲು, 88 ರೂಪಾಯಿ 89 ರೂಪಾಯಿ ಡೀಸೆಲ್ ಇದೆ ಈ ಕರ್ನಾಟಕದಲ್ಲಿ. ಅಕ್ಕಪಕ್ಕ ರಾಜ್ಯದಲ್ಲೂ ಅದೇ ರೀತಿ ಹೋಗ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ 104 ರೂಪಾಯಿ ಬಂದಿದೆ.